ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏಜ್ ಬೇಸ್ ಪಜಲ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ಎಲ್ಲ ಟೈಪು ಪಜಲ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇಲ್ಲಿ ಐ ಅಂತ ಬರುತ್ತೆ, ಸೊ ಕ್ಲಿಕ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿಕೊಂಡು ಸೊ ಆ ವಿಡಿಯೋ ನೋಡಿ. ಸೊ ಏಜ್ ಬೇಸ್ ಪಜಲ್ನ ಎಸ್ ಪಿ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ಕೇಳ್ತಾರೆ, ಯಾವ ಥರ ಸಾಲ್ವ್ ಮಾಡೋದು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಏಟ್ ಪೀಪಲ್ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಆ್ಯಂಡ್ ಡಬ್ಲ್ಯೂ ಬಾರ್ ಇನ್ ಡಿಫ್ರೆಂಟ್ ಇಯರ್ಸ್. ಇಯರ್ಸು 1942, 1942, 1948, 1962, 1978, 1978, 1991 ಆ್ಯಂಡ್ 2003. ದೇರ್ ಏಜಸ್ ಆರ್ ವಿತ್ ಡಿಫ್ರೆಂಟ್ ಟು ಕರೆಂಟ್ ಇಯರ್ಸ್. ಅಂದರೆ ಕರೆಂಟ್ ಇಯರ್ಸ್ ಅಂದರೆ 2017 ತೊಗೊಂಡಿದ್ದಾರೆ 19. ಅವರಿಗೆ ಇದು ಇಂಪಾರ್ಟೆಂಟು, ಇಯರ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗುತ್ತೆ. ಸಪೋಸ್ ಇವಾಗ 2019, ನೆಕ್ಸ್ಟ್ ಇಯರ್ ಕೇಳಿದ್ರೆ 2020 ಕೇಳ್ಬೋದು, 2015 ಕೇಳ್ಬೋದು. ಸೇಮ್ ಅಂಡ್ ಸೇಮ್ ಡೇಟ್, ದೇರ್ ಇಸ್ ನೋ ಚೇಂಜಸ್. ಒಂದು ಇಯರ್ ಅಷ್ಟೇ ಕಂಡಿದ್ರೆ ಸಾಕು. ಸೊ ಇದಿಷ್ಟು ಇನ್ಫಾರ್ಮೇಷನ್, ಇದಿಷ್ಟು ಬರ್ಕೊಂಡ ಮೇಲೆ ಇದು ನೋಡೋಣ. ಸೊ ಫಸ್ಟ್ ನಾವು ಇಯರ್ ಬರ್ಕೊಂತೀವಿ ಸೈಡು. ಸೊ ಈ ಥರ ಕೊಟ್ಟ ಕ್ವಶನ್ ಫಸ್ಟ್ ನಾವು ಏಜಸ್ ಬರ್ಕೋಬೇಕು, ಯಾಕಂದರೆ ಕ್ವಶನಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಅವ್ನು ಇಯರ್ ಅಂತ ಹೇಳಿದ್ರೆ ಇಯರ್ ನೋಡಬೇಕು. ಸೊ 19 ಅಂತ ಬರ್ದಿಲ್ಲ ನಾನು, 48. ಇಯರ್ ಅಂದರೆ ಇಯರ್ ನೋಡಬೇಕು. ಸೊ ಏಜ್ ಅಂದರೆ ಏಜ್ ನೋಡಬೇಕಾಗುತ್ತೆ, ಇಯರ್ ಅಂದರೆ ಇಯರ್ ನೋಡಬೇಕಾಗುತ್ತೆ. ಸೊ ಅದಕ್ಕೆ ಪ್ರೀವಿಯಸ್ ಅನ್ನ ಏಜ್ ಬರ್ಕೊಂತೀವಿ. ಏಜ್ ಯಾವ ಥರ ಬರ್ಕೊಂಡ್ರೆ ಕಾನ್ಸಂಟ್ರೇಟ್ ಅಂದರೆ ರೆಸ್ಪೆಕ್ಟ್ ಟು ದ 2017. 2017 ಅಂದಾಗ ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ 42 ಇಂದ 2000 ವರೆಗೆ ನೋಡಿ, 2000 ವರೆಗೆ ಎಷ್ಟಾಗುತ್ತೆ ಅಂತ. ಸೊ 58 ಆಗುತ್ತೆ. 58 ಒಳಗೆ 50 ಪ್ಲಸ್ 8 ಅಂದರೆ 42 ಪ್ಲಸ್ 58 2000 ಆಗುತ್ತೆ. 58 ಮೇಲ್ಗಡೆ 17 ಇಯರ್ಸ್ ಅಂದರೆ 2017. ಫಸ್ಟ್ 2000 ವರೆಗೆ ನೋಡಿ, ಮೇಲ್ 17 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ 8, 7, 15, 1 ಕ್ಯಾರಿ 5, 75. ಏಜ್ 75 ಆಯಿತು. ಇದು 48 ಇದ್ದಾಗ ಸೊ 52 ಆಗುತ್ತೆ. 2000 ವರೆಗೂ 52 ಆಗುತ್ತೆ, ಮೇಲ್ಗಡೆ 17. ಸೊ 8, 68 ಆಗುತ್ತೆ. 69, 7 + 2, 9, 69 ಆಗುತ್ತೆ. 63 ಅಂದಾಗ ಎಷ್ಟಾಗುತ್ತೆ ಅದು? ಸೊ 63ಗೆ 7 ಆ್ಯಡ್ ಮಾಡಿದರೆ 70 ಆಯಿತು, 37. ಸೊ 37 ಇಯರ್ಸ್ ಅಪ್ ಟು 2000 ವರೆಗೂ ಪ್ಲಸ್ 17, 14 ಕ್ಯಾರಿ. ಸೊ 1, 3 + 2, 54. ಸೊ 69 ಅಂದರೆ ಎಷ್ಟಾಯಿತು? 71 ಆಯಿತು, ಪ್ಲಸ್ 17, 8 + 8, ಸಾರಿ 31 ಅಲ್ವಾ, 7 + 1, 8, 3, 1, 4, 48. ಸೊ ನೆಕ್ಸ್ಟ್ 72 ಅಂದಾಗ ಎಷ್ಟಾಯಿತು? 28 ಆಯಿತು. 8 ಆ್ಯಡ್ ಮಾಡಿದ್ರೆ 80. ಸೊ 20 ಅಂದರೆ 2000 ಆಯಿತು, ಪ್ಲಸ್ 7, 8, 8, 14, 15, 1 ಕ್ಯಾರಿ 2, 45, 45. ನೆಕ್ಸ್ಟ್ 78 ಅಂದಾಗ 22 ಪ್ಲಸ್ 17, 9, 39. ಸೊ 39, 91 ಅಂದಾಗ ಮೇಲ್ಗಡೆಗೆ 9 ಉಳಿತು, ಪ್ಲಸ್ 17 ಆ್ಯಡ್ ಮಾಡಿದರೆ 7, 9, 16, 1 ಕ್ಯಾರಿ 26. ಸೊ 26. 2003 ಅಂತಂದರೆ 14, ಅಂದರೆ 2003 ಅಂದರೆ ಮೇಲ್ಗಡೆ 7 ಕೊಡಿಸಿದ್ರೆ 2010 ಆಯಿತು, 7 ಪ್ಲಸ್ ಮೇಲೆ 7 ವರ್ಷ, 14 ವರ್ಷ ಟೋಟಲ್ ಏಜ್ ಇಂಪಾರ್ಟ್. ಇಷ್ಟಾದಮೇಲೆ ನೀವು ಈ ಏಜ್ ಕಂಡುಹಿಡ್ತಿರೋದಕ್ಕೋಸ್ಕರ ಇದನ್ನು ಬರ್ಕೋಬೇಕಾಗುತ್ತೆ, ಸೀರಿಯಲಾಗಿ ಬರ್ಕೋಬೇಕಿಲ್ಲಿ. ಸೊ ಈ ಥರ ಬರ್ಕೊಂಡು ಇಯರ್ ಏಜ್, ಇಯರ್ ಏಜ್ ಅವ್ನು ಓನ್ಲಿ ಇಯರ್ ಅಷ್ಟೇ ಕೊಟ್ಟಿರ್ತಾನೆ, ನಾವು ಏಜ್ ಕಂಡುಹಿಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇನ್ಫಾರ್ಮೇಷನ್ ಓದೋಣ. ಟಿ ವಾಸ್ ಬಾರ್ನ್ ಬಿಫೋರ್ 1963. ಟಿ ಬಗ್ಗೆ ಹೇಳ್ತಾನೆ, 1963 ಮುಂಚೆ ಬಾರ್ನ್ ಆಗಿದೆ ಅಂದರೆ 1963ಕ್ಕಿಂತ ಮುಂಚೆ ಅಂದರೆ ಒಂದು ಇದು ಇಯರ್ ಅವ್ನು ಹೇಳ್ತಿರೋದು ನೋಡಿ, ಏಜ್ ಹೇಳ್ತಿಲ್ಲ ಅವನು. ಸೊ ಟಿ ವಾಸ್ ಬಾರ್ನ್ ಬಿಫೋರ್ 1963. ಇಯರ್ ಬಗ್ಗೆ ಹೇಳ್ತಿದ್ದಾನೆ, 48 ಆಗಿರ್ಬೋದು, 1948 ಆಗಿರ್ಬೋದು ಅಥವಾ 42 ಆಗಿರ್ಬೋದು. ಸೊ ನಾವು ಸಪೋಸ್ ಇಲ್ಲಿ ಟಿ ಅಲ್ಲಿ ಒಂದು ಪಾಸಿಬಿಲಿಟಿ 42 ತೊಗೊತೀನಿ ಅಥವಾ 48 ಇರ್ಬೋದು. ಇದಕ್ಕಿಂತ ಮುಂಚೆ ಅಂದರೆ ಇವೆರಡೇ ಬರೋದು, ಬಿಟ್ಟು ಯಾವುದೂ ಇಲ್ಲ. ಸೊ ಎರಡು ತೊಗೊಂಡೆ. ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ಏಜಸ್ ಆಫ್ ಟಿ ಆ್ಯಂಡ್ ಡಬ್ಲ್ಯೂ, ಟಿ ಮತ್ತು ಡಬ್ಲ್ಯೂ ಡಿಫ್ರೆನ್ಸ್ ಎಷ್ಟು ಬರಬೇಕಂದ್ರೆ, ಡಿಫ್ರೆನ್ಸ್ ನೆಗೆಟಿವ್ ಏನಿಲ್ಲ, ಡಿಫ್ರೆನ್ಸ್ ಎಷ್ಟು ಬರಬೇಕಂದ್ರೆ 21 ಇರ್ಬೋದು. ನಾ ಟಿ ಇದು ಅವನೇನು ಹೇಳ್ತಿದ್ದಾನೆ, ಏಜ್ ಹೇಳ್ತಿದ್ದಾನೆ. ಸೊ ಇಯರ್ ಹೇಳ್ತಿಲ್ಲ, ಏಜ್ ಹೇಳ್ತಿದ್ದಾನೆ. ಟಿ ಏಜ್ ಸಪೋಸ್ 42 ಇಯರ್ಸ್, 1942 ಅಲ್ಲಿ ಬಾರ್ನ್ ಆಗಿದ್ರೆ 75 ಆಯಿತು. ಸೊ ಆಮೇಲೆ ಚೆಕ್ ಮಾಡ್ತೀನಿ, ಮೈನಸ್ ಡಬ್ಲ್ಯೂ ಎಷ್ಟು ಹಾಕಿದರೆ 21 ಬರುತ್ತೆ. ನಾನು ಚೆಕ್ ಮಾಡ್ಕೊಂಡು ಹೋಗ್ತೀನಿ, 75 ಮೈನಸ್ 69 ಮಾಡ್ತೀನಿ. 15 ರಲ್ಲಿ 9 ಕಳೆದ್ರೆ ಲಾಸ್ಟ್ 1 ಬರಬೇಕು, ಬರೋಲ್ಲ. 5 ರಲ್ಲಿ 4 ಕಳಿತೀನಿ, 1 ಬರುತ್ತೆ. 7 ರಲ್ಲಿ 2 ಕಳಿತೀನಿ, 2 ಬರುತ್ತೆ. ಸಪೋಸ್ ನೋಡಿ, ಇದರಲ್ಲಿ 54 ಏಜ್ ಹಾಕಿದರೆ 21 ಬರುತ್ತೆ. ಯಾವ 54 ಬರುತ್ತೆ? 63. ಯಾವುದಕ್ಕೆ? ಡಬ್ಲ್ಯೂಗೆ. ಡಬ್ಲ್ಯೂಗೆ 63 ಇಯರ್ ಆದರೆ ಏಜ್ ಎಷ್ಟಾಗುತ್ತೆ? 63 ಇಯರ್ ಆದರೆ ಏಜ್ 54 ಆಗುತ್ತೆ. ಸೊ ಇದಕ್ಕೂ ಕೂಡ ಈಗ ಇದು ಈ ಕಡೆ ಸೇಮ್ ತೊಗೊತೀನಿ, 63, 54 ಏಜ್. ಇದಿಷ್ಟಕ್ಕೆ ಬಿಡಬಾರ್ದು, ಯಾಕಂದರೆ ಇನ್ನೂ ಬರ್ಬೋದು ಪಾಸಿಬಿಲಿಟಿ. ಚೆಕ್ ಮಾಡಿ, 15 ರಲ್ಲಿ 8 ಕಳೆದ ಅಂದರೆ 75 - 48 ಅಂದಾಗ ಲಾಸ್ಟಿಗೆ 1 ಬರಬೇಕು, ಯಾಕಂದರೆ 21 ಅಲ್ವಾ. ಡೈರೆಕ್ಟಾಗಿ ಚೆಕ್ ಮಾಡ್ಬೇಕು,
ಹದಿನೈದು ರನ್ ಕಳೆದ್ರೆ ಜಾಸ್ತಿ ಬರುತ್ತೆ, ಐದರಲ್ಲಿ ಕಳೆದ್ರೆ ಸೊನ್ನೆ ಆಗುತ್ತೆ, ಹದಿನೈದರಲ್ಲಿ ಒಂಬತ್ತು ಕಳೆದ್ರೆ ಸೊ ಜಾಸ್ತಿ ಬರುತ್ತೆ, ಹದಿನೈದರಲ್ಲಿ ಆರು ಕಳೆದ್ರೆ ಜಾಸ್ತಿ ಬರುತ್ತೆ, ಐದರಲ್ಲಿ ನಾಲ್ಕು ಕಳೆದ್ರೆ ಒಂದು ಬರುತ್ತೆ. ಬಟ್ ಏಳರಲ್ಲಿ ಒಂದು ಕಳೆದಾಗ ಎಷ್ಟು ಬರುತ್ತೆ? ಸಿಕ್ಸ್ ಬರುತ್ತೆ, 16, ಓನ್ಲಿ 21 ರೂ. ಸೊ ಒಂದೇ ಒಂದು ಪಾಸಿಬಿಲಿಟಿ ರೈಟ್ ಆಯಿತು. ನಮಗೆ ಇದು 42, 63 ಆಯಿತಾ? ಸೊ ಈ ಕಡೆ ಬರ್ಕೋಬಾರ್ದು ಸಾರಿ, ಯಾಕಂತಂದರೆ ನಾವು 42 ಇಯರ್ಸ್ ಕನ್ಸಿಡರ್ ಮಾಡೋದು, 42 ಅಲ್ಲಿ ಹುಟ್ಟಿದ್ರೆ ಇವಾಗ 48 ಬರ್ತೀನಿ ತೊಗೊತೀನಿ. ಸೊ ಕಾಟ್ ಮಾಡ್ತೀನಿ ನಾನು, ಇದರಲ್ಲಿ ಪಾಸಿಬಿಲಿಟಿ ಮುಗಿತು. 48 ಕಂಪೇರ್ ಮಾಡಿದಾಗ 48 ಅಲ್ಲಿ 69 ಅಲ್ಲಿ ಹುಟ್ಟಿದ್ದ ಅಂದರೆ ಅವನು 69 ಮೈನಸ್ ಟಿನ 69 ಇಯರ್ ಅಂತ ತೊಗೊತೀನಿ. ಸೊ ಬೇರೆ 69 ಮೈನಸ್ ಡಬ್ಲ್ಯೂ ಮಾಡಿದಾಗ 21 ಬರಬೇಕು. ಇಲ್ಲಿ ಡಬ್ಲ್ಯೂನ ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀನಿ. ಸಪೋಸ್ 69 ಮೈನಸ್ 74 ಎಷ್ಟು ಬರುತ್ತೆ? ಐದರಲ್ಲಿ ಮುಗಿದ್ರೆ ಬರಲ್ಲ, ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು ಬರುತ್ತದೆ, ಒಂಬತ್ತರಲ್ಲಿ ಎಂಟು ಕಳೆದ್ರೆ ಒಂದು ಬರುತ್ತೆ, ಆರಲ್ಲಿ ನಾಲ್ಕು ಕಳೆದ್ರೆ ಎರಡು ಬರುತ್ತೆ. ಸೊ ಇದು ಬರುತ್ತೆ ನೋಡಿ, ಒಂಬತ್ತರಲ್ಲಿ ಎಂಟು ಕಳೆದ್ರೆ ಒಂದು, ಆರಲ್ಲಿ ನಾಲ್ಕು ಕಳೆದ್ರೆ ಎರಡು. ಸೊ ಇದನ್ನು ಬರುತ್ತೆ ಪಾಸಿಬಿಲಿಟಿ. ನೆಕ್ಸ್ಟು ಇದಾದಮೇಲೆ ಒಂಬತ್ತರಲ್ಲಿ ಐದು ಕಳೆದ್ರೆ ಬರಲ್ಲ, ಒಂಬತ್ತರಲ್ಲಿ ಒಂಬತ್ತು ಕಳೆದ್ರೆ ಸೊನ್ನೆ, ಒಂಬತ್ತರಲ್ಲಿ ಆರು ಕಳೆದ್ರೆ ಮೂರು, ಒಂಬತ್ತರಲ್ಲಿ ನಾಲ್ಕು ಕಳೆದ್ರೆ ಐದು. ಸೊ ಇದೊಂದೇ ಬರೋದು. 48 ಮಾಡಿದಾಗ ಇದ್ಯಾವುದು? ಸೊ 48, 48 ಇಸ್ವಿಗೆ ನೆಕ್ಸ್ಟ್ ಇಲ್ಲಿ 69 ಇಸ್ವಿ ಬರುತ್ತೆ. ಯಾವುದು? 69ನಲ್ಲಿ ಬಾರ್ನ್ ಆಗಿರ್ತಾನೆ, ಇಯರು ಏಜು 48. ಟಿ ಏಜ್ ಗೊತ್ತು ನಿಮಗೆ, 48 ಕನ್ಸಿಡರ್ ಮಾಡಿದಾಗ ಎಷ್ಟಿರುತ್ತೆ? 69 ಇರುತ್ತೆ. 42 ಕನ್ಸಿಡರ್ ಮಾಡಿದಾಗ ಎಷ್ಟಾಗುತ್ತೆ? ಏಜು 75 ಇರುತ್ತೆ. ಸೊ 70 ಟಿ ಮೈನಸ್ ಡಬ್ಲ್ಯೂ ಇಸ್ ಇಕ್ವಲ್ ಟು 21, 75 ಮೈನಸ್ 54 21, 48 ಮೈನಸ್ ಇದು ಇಯರ್ ಆಯಿತು, 69 ಮೈನಸ್ 48 ಅಂದರೆ ಒಂಬತ್ತರಲ್ಲಿ ಎಂಟು ಕಳೆದ್ರೆ ಒಂದು, ಆರಲ್ಲಿ ನಾಲ್ಕು ಕಳೆದ್ರೆ ಎರಡು, 21. ಸೊ ಎರಡು ಪಾಸಿಬಿಲಿಟಿ ಬಂತು. ಸೊ ಅದಕ್ಕೆ ಎರಡು ಪಾಸಿಬಿಲಿಟಿ ಆಯಿತು ಅಂತ ಹೇಳಿದ್ರು. ಇದಾದಮೇಲೆ ಎಲ್ಲಿವರೆಗೆ ಮುಗಿತು? ಇಲ್ಲಿವರೆಗೆ ಮುಗಿತು. ಪಿ ಈಸ್ ಓಲ್ಡರ್ ದೆನ್ ಡಬ್ಲ್ಯೂ ಬಟ್ ನಾಟ್ ಓಲ್ಡೆಸ್ಟ್. ಪಿ ಈಸ್ ಓಲ್ಡರ್ ದೆನ್ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಪಿಕ್ಕಿಂತ ಡಬ್ಲ್ಯೂ ದೊಡ್ಡದು. ಸೊ ಬಟ್ ನಾಟ್ ಇವನೇ ಹಾಳವಲ್ಲ. ಸೊ ಸಪೋಸ್ ನಮಗೆ ಗೊತ್ತಿರೋದು ಡಬ್ಲ್ಯೂ ಇದೆ, ಡಬ್ಲ್ಯೂ ಏಜು 63 ಆದರೆ, ಡಬ್ಲ್ಯೂ ಏಜು ಸಾರಿ ಏಜು 54 ಆದರೆ, 54ಕ್ಕಿಂತ ಮೇಲ್ಗಡೆ ಯಾವುದಿದೆ? 44 ಕಮ್ಮಿ, 45 ಇವೆಲ್ಲ ಕಮ್ಮಿ ಇದ್ದಾವೆ. ಇದ್ರ ಮೇಲ್ಗಡೆ ಇರೋದು 69 ಒಂದು, 74 ಒಂದು. ಏಜ್ ಹೇಳ್ತಿದ್ದ ನಾವು ನೋಡಿ, ಓಲ್ಡರ್ ಅಂತ ಹೇಳಿದಾಗ ಇಯರ್ ಅಂದ್ರೂ ಒಂದೇ, ಏಜ್ ಅಂದ್ರೂ ಒಂದೇ. ಸೊ 54ಕ್ಕಿಂತ 69 ಹುಟ್ಟಿದನು ಅಥವಾ 75, ಇವರಿಬ್ಬರೇ ಇರೋದು ಮೇಲ್ಗಡೆ, 53ಕ್ಕಿಂತ ಹಳಬರು ಅಂದರೆ. ಸೊ ಬಟ್ ನಾಟ್ ಓಲ್ಡೆಸ್ಟ್ ಅಂತ ಹೇಳ್ತಾನೆ. ಅವನೇ ತುಂಬ ಹಳಬಲ್ಲ, ಅವನೇ ತುಂಬ ದೊಡ್ಡವನಲ್ಲ ಅಂದಾಗ 74 ಬರಲ್ಲ, ಎಕ್ಸಾಕ್ಟ್ 69 ಬರುತ್ತೆ. 69 ಏಜ್ ಅಂದರೆ ಯಾವುದು? ಪಿ. ಏಜ್ 69 ಆಗುತ್ತೆ, ಹುಟ್ಟಿದ್ದು 48 ಆಗುತ್ತೆ. ಇದು 100% ಪ್ಯೂರ್, ಇದು ಪರ್ಫೆಕ್ಟ್ ಆನ್ಸರ್ ಆದಮೇಲೆ ಇದು ರಾಂಗ್ ಆಗುತ್ತೆ, 48 ಇಲ್ಲಿ ಬರಲ್ಲ. ಕರೆಕ್ಟಾ? ಚೆಕ್ ಮಾಡಿ ನೋಡಿ, ಈಗ 69 ಏಜ್ ಇದೆ ಅಂತ ಇಟ್ಕೊಳ್ಳಿ. ಪಿ ಡಬ್ಲ್ಯೂಗಿಂತ ದೊಡ್ಡದು ಅಂದಾಗ ಬಟ್ ನಾಟ್ ಓಲ್ಡೆಸ್ಟ್ ಅಂದಾಗ, ಈ 69 ಏಜ್ ಆದಾಗ 69ಕ್ಕಿಂತ 75 ಒಂದೈತೆ, 75ಕ್ಕಿಂತ ಯಾರೋ ದೊಡ್ಡವರಿದ್ದಿದ್ರೆ ಬರ್ತಿದ್ದು. ಸೊ ಇಲ್ಲಿ ಬರಲ್ಲ, ಯಾಕಂದರೆ ಈಸ್ ನಾಟ್ ಓಲ್ಡೆಸ್ಟ್. 75 ಆಗಿಬಿಟ್ಟೆ ಅಂದರೆ ನಾನು ಇಲ್ಲಿ ಇವನೇ ಓಲ್ಡೆಸ್ಟ್ ಆಗ್ತಾನೆ. ಸೊ ಅದಕ್ಕೆ ಇದು ಬರಲ್ಲ. ಸೊ ಇದು ಡಬ್ ಮಾಡ್ಕೊತೀನಿ. ಸೊ ಈ ಥರ ಮಾಡ್ಕೊಂಡು ಡಬಲ್ ಪಾಸಿಬಿಲಿಟಿ, ಇನ್ನೊಂದು 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 ಇದನ್ನೇ ಇನ್ನೊಂದ್ಸರಿ ಪಾಸಿಬಿಲಿಟಿ ಮಾಡ್ಕೊತೀನಿ, ಯಾಕಂದ್ರೆ ಮುಂದೆ ಬರ್ಬೋದು, ಬರ್ದೇ ಇರ್ಬೋದು. ಸೊ ಬೇಗ ಬರ್ಕೋಬೇಕು ನಾವು. ಸೊ ಬರ್ಕೊಂಡೆ, ಮುಂದೆ ಪಾಸಿಬಿಲಿಟಿ ಬಂದರೆ ಹೆಲ್ಪ್ ಆಗುತ್ತೆ. ಸ್ಪೀಡ್ ಮಾಡ್ಬೇಕು ನೀವು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇದು ತುಂಬ ಲೆಂತಿ ಅನಿಸ್ತಿರುತ್ತೆ. ನೀವು ಒಂದು ಎರಡು ಮೂರು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಸ್ಪೀಡಾಗಿ ಇದು ಬರ್ಕೊಬಿಟ್ರೆ ಮುಗಿದೋಯ್ತು, ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟು, ಕ್ಯೂ ಬರ್ತ್ ಇಯರ್ ಈಸ್ ಆಡ್ ನಂಬರ್. ಕ್ಯೂ ಬರ್ತ್ ಇಯರ್ ಅವ್ನು ಹೇಳ್ತಿದ್ದಾನೆ, ಬರ್ತ್ ಇಯರ್ ಆಡ್ ನಂಬರ್, ನೈದರ್ ಕ್ಯೂ ನಾರ್ ಆರ್. ಸೊ ಕ್ಯೂ 14 ವರ್ಷ ಆಗೋಕ್ಕೆ ಸಾಧ್ಯ ಇಲ್ಲ, ಆರು ಕೂಡ 14 ವರ್ಷ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್, ಡಿಫ್ರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ದ ಕ್ಯೂ ಆ್ಯಂಡ್ ನೋಡಿ, ಕ್ಯೂ ಆ್ಯಂಡ್ ಯು ಲೆಸ್ ದೆನ್ 5 ಇಯರ್ ಅಂದರೆ ಇಲ್ಲಿ ಯು ಗೊತ್ತಿಲ್ಲ, ಕ್ಯೂ ಬಗ್ಗೆ ಲಿಂಕ್ ಕೊಟ್ಟಿದ್ದಾನೆ ಮುಂಚೆ. ಸೊ ಆ್ಯಡ್ ಇಯರ್, ಇಯರಲ್ಲಿ ಆ್ಯಡ್ ಇರಬೇಕು. ನಾವು ಆಲ್ರೆಡಿ ಏಜ್ ಇಯರ್ ನೋಡಿ, 48 ಇಯರ್ನ ಮುಗಿಸ್ಬಿಟ್ಟಿದ್ವಿ, ಕ್ಲಿಯರ್ ಆಗಿದೆ ಇನ್ಫಾರ್ಮೇಷನ್, ಫಿಲ್ ಆಗಿದೆ. 42 ಇಯರ್ ಫಿಲ್ ಆಗಿದೆ, 63 ಇಯರ್ ಫಿಲ್ ಆಗಿದೆ. ಸೊ ಉಳಿದಿರೋದು ಇದಿಷ್ಟು. ಇದಿಷ್ಟರಲ್ಲಿ ಆ್ಯಡ್ ನಂಬರ್ ಯಾವುದು ಕಂಪೇರ್ ಮಾಡಿ. ಆ್ಯಡ್ ನಂಬರು ಮೂರು ಯಾವ್ದಾದ್ರು ಬರುತ್ತೆ, 69 ಆ್ಯಡ್ ನಂಬರು ಆಡ್ ಇಯರ್. ಸೊ ಬೈ ಇಯರ್ ಬಗ್ಗೆ ಮಾತಾಡ್ತಾನೆ, 69 ಆಡ್ ಇಯರ್ ಆಗುತ್ತೆ. ನೋಡಿ ಏಜ್ಗೆ ಅದಕ್ಕೆ ಕನ್ಫ್ಯೂಷನ್ ಆಗಬೇಡಿ ನೀವು, ಇಯರ್ ಅಂದರೆ ಇಯರ್ ನೋಡಬೇಕು, ಏಜ್ ಅಂದರೆ ಏಜ್ ನೋಡಬೇಕು. 69 ಆಡ್ ಆಗುತ್ತೆ, 71 ಆಡ್ ಆಗುತ್ತೆ, 2003 ಆಡ್ ಆಗುತ್ತೆ. 2003 ಆಡ್ ಫಿಲ್ ಮಾಡಿದೆ ಅಂದರೆ 14 ಬರುತ್ತೆ. ಬಟ್ ಕ್ಯೂ ಈಸ್ ನಾಟ್ ಕ್ಯೂ, ನೈದರ್ ಕ್ಯೂ ಅಥವಾ ಆರ್ ಎರಡು ಕೂಡ 14 ಇಯರ್ ಓಲ್ಡ್ ಅಲ್ಲ. ಸೊ ಉಳಿದಿರೋದು ಯಾವ ನಮಗೆ 70, ಸೊ 69 91. ಸೊ ಎರಡು ಕಡೆ ಫಿಲ್ ಮಾಡ್ತೀನಿ, ಡಬಲ್ ಪಾಸಿಟಿವ್ ಬರುತ್ತೆ. ಇಯರು ಯಾರಿಗೆ? ಕ್ಯೂಗೆ 69 ಅಂತ ಹೊಂದಿನಿ, ಸೊ 91 ಇಯರ್ ಅಂತ ಹೊಂದಿ. 91 ಇಯರ್ ಆದರೆ 26 ಆಗ್ತಾರೆ. ಸೊ 69 ಇಯರ್ ಆದರೆ 48 ಆಗುತ್ತೆ ಏಜ್. ಸೊ ಅದಕ್ಕೆ ನಾನು ಡಬಲ್ ಪಾಸಿಬಿಲಿಟಿ ತೊಗೊಂಡಿದ್ದೆ ಅನ್ಕಂಡ್ರೆ ಇದಕ್ಕೆ ಮುಂದೆ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನಿದೆ? ಡಿಫ್ರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ಕ್ಯೂ ಕ್ಯೂ ಆ್ಯಂಡ್ ಯು ಲೆಸ್ ದೆನ್ 5 ಇಯರ್. ಸೊ ಕ್ಯೂ ಮೈನಸ್ ಯು ಮಾಡಿದಾಗ
ಕ್ಯೂ ಮೈನಸ್ ಯು ಮಾಡಿದಾಗ ಲೆಸ್ ದೆನ್ ಫೈವ್, ಐದು ಅಂದರೆ ನಾಲ್ಕು ಬರ್ಬೋದು, ಮೂರು ಬರ್ಬೋದು, ಎರಡು ಬರ್ಬೋದು, ಒಂದು ಬರ್ಬೋದು, ಇದಿಷ್ಟರಲ್ಲಿ ಯಾವ್ದಾದ್ರು ಬರ್ಬೋದು. ಲೆಸ್ ದೆನ್ ಫೈವ್ ಇದೆ, ಕ್ಯೂ ಮೈನಸ್ ಯು. ಕ್ಯೂ ಇದು ನೋಡೋಣ, ಕ್ಯೂ 69 ಇದೆ, ಏಜ್ ಸಪೋಸ್ 69 ತಗೊಂಡಾಗ 69 ಅಂತಂದರೆ 69 ಅಂದರೆ 48, ಅಂದರೆ ಅವನೇನಾಗ್ತಿದ್ದಾನೆ ಏಜ್, ಏಜ್ ಬಗ್ಗೆ ಮಾತಾಡ್ತಿದ್ದಾನೆ. ಏಜಲ್ಲಿ ನೋಡೋಣ 69, 48 ಮೈನಸ್ ಫೈವ್ ಮಾಡಿದಾಗ 8ರಲ್ಲಿ 5 ಕಳೆದ್ರೆ 3, 4 ಅಂತಂದರೆ 3 ಏಜ್ ಬಂತು. ಸೊ ಒಂದು ಪಾಸಿಬಿಲಿಟಿ ಇದೆ. 8ರಲ್ಲಿ 39 ಕಳೆದಾಗ ಜಾಸ್ತಿ ಬರುತ್ತೆ, 8ರಲ್ಲಿ 18ರಲ್ಲಿ 9 ಕಳೆದು ಜಾಸ್ತಿ ಬರುತ್ತೆ, 9 ಬರುತ್ತೆ, ಇದು ಬರೋಲ್ಲ. ಸೊ ಆಲ್ರೆಡಿ ಮುಗಿದೋಗಿದೆ ಇದು, ಕ್ಲಿಯರ್ ಆಗಿದೆ. ಸೊ ಇದ್ರ ಜೊತೆ ನಾನು ಕ್ಯಾಲ್ಕುಲೇಟ್ ಮಾಡೋಲ್ಲ, ಕೆಳಗಡೆ ಇವಿಷ್ಟೇ ರಿಮೈನಿಂಗು, ಇದಕ್ಕೆ ಇದ್ರ ಜೊತೆ ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ತೀನಿ. 8ರಲ್ಲಿ 9 ಕಳೆದ್ರೆ ಜಾಸ್ತಿ ಆಯಿತು, 8ರಲ್ಲಿ 6 ಕಳೆದ್ರೆ 2 ಆಯಿತು, 4ರಲ್ಲಿ 3, 2 ಕಳೆದ್ರೆ 2 ಆಯಿತು, ಜಾಸ್ತಿ ಬಂತು. ಸೊ 14 ಕೂಡ ಜಾಸ್ತಿ ಬರುತ್ತೆ, ಇದು ಒಂದೇ ಬರೋದು 48, 45. ಸೊ ಎಕ್ಸಾಕ್ಟ್ ಕ್ಯೂ ಏನಿದೆ ನಮಗೆ, ಕ್ಯೂ ಆಲ್ರೆಡಿ ನಮಗೆ ಗೊತ್ತು, 69 ಹಾಕೊಂಡೆ. ಯು ಏನಿರ್ತದೆ ಅಂದರೆ 45 ಬಂತು ನನಗೆ, ಇಲ್ಲಿ ಕ್ಯೂ 45 ಏಜು. ಸೊ 45 ಏಜ್ ಇದ್ದಾಗ 72 ಬಾರ್ನ್ ಆಗ್ತೀನಿ. ಸೊ ಇದು ಇಲ್ಲಿ ಕ್ಲಿಯರ್ ಆಯಿತು. ಈ ಕಡೆ ಪಾಸಿಬಿಲಿಟಿ ಬಂದಾಗ, ಸಪೋಸ್ 91 ಇಯರ್ ತೊಗೊಂಡ್ರೆ ನಾನು, ಏಜ್ ಎಷ್ಟು ಇದೆ, 26 ಇದೆ, 26ರಲ್ಲಿ ಮೈನಸ್ ಕ್ಯೂ 26 ತೊಗೊಂಡೆ ಅಂತ ಹೇಳ್ಕೊಳ್ಳಿ, ಏಜು ಕ್ಯೂ ಏಜ್ 26. ಸೊ ಕ್ಯೂ ಏಜ್ ನಾನು ಸಪೋಸ್ 26 ಈ ಕಡೆ ಕನ್ಸಿಡರ್, 26 ತೊಗೊಂಡೆ ಅಂದರೆ ಮೈನಸ್ ಎಷ್ಟೋ ಮಾಡಿದಾಗ 4, 3, 2 ಇಷ್ಟರಲ್ಲಿ ಒಂದು ಬರಬೇಕು. 26ರಲ್ಲಿ 14 ಕಾದರೆ ಜಾಸ್ತಿ ಬರುತ್ತೆ, 26ರಲ್ಲಿ 39ಲ್ಲಿ 26 ಕಾದರೂ ಕೂಡ ಜಾಸ್ತಿ ಬರುತ್ತೆ, 45 ಕಾದ್ರಿಂದ ದೂರ ಆಗುತ್ತೆ. ಸೊ ಇದು ಬರಲ್ಲ, 26ಲ್ಲಿ ಎಷ್ಟೇ ಕಾದರೂ 4, 3, 2, 1ಕ್ಕಿಂತ ಜಾಸ್ತಿನೇ ಬರುತ್ತೆ, ಅಂದರೆ ಲೆಸ್ ದೆನ್ 5 ಇದೆ ಅಂತ ಹೇಳಿದ್ದಾರೆ. ಸೊ ಬರೋದಿಲ್ಲ, ಇದು ಪಾಸಿಬಿಲಿಟಿ ಹೋಯ್ತಿದೆ. ಸೊ ಇದಿಷ್ಟು ನೋಡೋಣ. ನೆಕ್ಸ್ಟ್ ಇದಾದಮೇಲೆ ದ ಸಮ್ ಆಫ್ ಏಜ್ ಆಫ್ ಆರ್ ಆ್ಯಂಡ್ ಎಸ್ ಈಸ್ 53. ಸೊ ಆರ್ ಪ್ಲಸ್ ಎಸ್ ಈಸ್ ಈಕ್ವಲ್ ಟು 53. ನನಗೆ ಆರ್ ಎಲ್ಲಾದರೂ ಸಿಕ್ಕಿದೆಯಾ? ಆರ್ ಸಿಕ್ಕಿಲ್ಲ. ಎಸ್ ಸಿಕ್ಕಿದೆಯಾ? ಇಲ್ಲ. ಸೊ ಎರಡನ್ನೂ ಯಾವ ಥರ ಕಂಡುಹಿಡಿದೆ ಅಂದರೆ, ಸೊ 45 72 ಇಯರ್ ಮುಗಿದು, 72 ಇಯರ್ ಮುಗಿದ್ರೆ ರಿಮೈನಿಂಗ್ ಉಳಿದಿರೋ ಇದಿಷ್ಟೇ ನಮಗೆ. ಇದಿಷ್ಟಾದಾಗ ಆರ್ ಪ್ಲಸ್ ಎಸ್ ಯಾವುದೋ ಎರಡು ಏಜ್ ಕೂಡಿಸಿದ್ರೆ, ಸೊ ಅವನ ಏಜ್ ಬಗ್ಗೆ ಮಾತಾಡಿದ್ದಾನೆ, ಯಾವುದೋ ಎರಡು ಏಜ್ ಕೂಡಿಸಿದ್ರೆ ನಮಗೆ 53 ಬರ್ಬೇಕು. ಸೊ 39 ಜೊತೆಗೆ 26 ಕೊಡಿಸ್ತೀನಿ, ಎಷ್ಟು ಬರುತ್ತೆ, 9, 6, 9, 6 15 ಆಗುತ್ತೆ. ಸೊ ಎಂಡ್ ವಿತ್ 3 ಬರಲ್ಲ. 39, 14 ಕೂಡಿಸಿದಾಗ ಬರುತ್ತೆ ನನಗೆ, 39 + 14 ಕೂಡಿಸಿದಾಗ ಎಷ್ಟು ಬರುತ್ತೆ, 53 ಬರುತ್ತೆ. ಸೊ ಆರಲ್ಲಿ ಯಾವ್ದು ಯಾವ್ಯಾವ ಇಯರ್ ಅಂತ ನಿಮ್ಗೆ ಕನ್ಫ್ಯೂಸನ್. 78 ಇದ್ದಿದ್ರೆ 2003 ಇದಿರ್ಬೋದು, ಅಥವಾ 2003 ಇದಿದ್ರೆ 78 ಇದಿರ್ಬೋದು. ನೋಡಿ, ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾನೆ ಇಲ್ಲಿ, ಆರ್ ಆರು 14 ಇಯರ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ನಾ ಆರ್ ಪ್ಲೇಸಲ್ಲಿ 2003 ಹಾಕಿದ್ರೆ 14 ಬರುತ್ತೆ. ಸೊ ನಾವು 14 ಆಗಕ್ಕೆ ಸಾಧ್ಯ ಇಲ್ಲ, ಎಕ್ಸಾಕ್ಟ್ ಇಸ್ 78. ಯಾಕಂದ್ರೆ ಇವೇಡ ತಾನೆ ಬಂದಿರೋ ನನಗೆ ಉತ್ತರ, 78 ಇಸ್ವಿಲೇ ಹುಟ್ಟಿರ್ತಾನೆ ಯಾರು, 78 ಇಸ್ವಿಲಿ ಹುಟ್ಟಿದ್ರೆ ಅವನ ಏಜ್ ಏನಾಗುತ್ತೆ, 39 ಆಗಿರುತ್ತೆ. ಅದೇ ಎಸ್ 2003ಅಲ್ಲಿ ಹುಟ್ಟಿರ್ತಾರೆ, ಏಜ್ ಏನಾಗಿರುತ್ತೆ, 14 ಇಯರ್ ಆಗಿರುತ್ತೆ. ಅದೇ ಇಲ್ಲಿ ಉಲ್ಟ ಆರ್ ಪ್ಲೇಸಸ್ ಇವ್ಯಾದ ಬರುತ್ತೆ ಅಂದರೆ 2003 ಇದಕ್ಕೆ ಹಾಕಿ ನೆಕ್ಸ್ಟ್ 78 ಇದಕ್ಕೆ ಹಾಕಿದರೆ 2003 14 ಇಯರ್ ಆಗುತ್ತೋ, 14 ಇಯರ್ ಆಗ್ತಿತ್ತು, ಆರು 14 ಇಯರ್ ಆಗಬಾರ್ದು ಅಂತ ಹೇಳಿದ್ದಾನೆ. ಸೊ ಇದು ಬರಲ್ಲ. ಸೊ ರಿಮೈನಿಂಗ್ ಓನ್ಲಿ ಒನ್ ಯಾವುದು, 91 ಉಳಿದಿದೆ. ಸೊ 91ಅಲ್ಲಿ ಯಾರು ಹುಟ್ಟಿರ್ತಾರೆ, ಬಿ ಹುಟ್ಟಿರ್ತಾನೆ. ಸೊ ಏಜ್ ಎಷ್ಟಾಗುತ್ತೆ ಅಂದರೆ ಒಂದು 26 ಇಯರ್. ಸೊ ಈ ಥರ ನೀವು ಇದನ್ನು ಸಾಲ್ವ್ ಮಾಡಬೇಕು. ಈ ಥರ ಕ್ವಶನ್ಸು ಎಸ್ ಪಿ ಐ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾನೆ. ಈವನ್ ಮೇನ್ಸಲ್ಲಿ ಕೂಡ ಐ ಬಿ ಪಿ ಎಸ್ ಮೇನ್ಸ್ ಯಾವುದೇ ಕ್ಲರ್ಕ್ ಆಗಿರ್ಬೋದು, ಪಿ ಓ ಆಗಿರ್ಬೋದು, ಕೇಳ್ತಾನೆ. ಈ ಥರ ಸಾಲ್ವ್ ಮಾಡೋಕ್ಕೆ ನ್ಯಾಕ್ಬೇಕು, ಸಣ್ಣ ಇನ್ಫಾರ್ಮೇಶನ್ನ ಫಿಲ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ನೀವು ಕೊಟ್ಟಿರೋ ಇಸ್ವಿನ ರೆಫರೆನ್ಸ್, ಕರೆಂಟ್ ಇಯರ್ ಯಾವ್ದು ಕೊಟ್ಟಿದ್ರೆ 19 ಕೊಟ್ಟಿದ್ರೆ 19, ಯಾವ್ದು ಕೊಟ್ಟಿದ್ರೆ 19, 18 ಕೊಟ್ಟಿದ್ರೆ 18, 20 ಕೊಟ್ಟಿದ್ರೆ 20 ಕೊಟ್ಟು ನೀವು ಏಜ್ ಕಂಡಿಡಿದ್ರೆ ಮಾತ್ರ ಈ ಥರ ಸಾಲ್ವ್ ಮಾಡೋದು. ಈ ಥರ ಬಿಟ್ಟರೆ ಬೇರೆ ಮೆಥಡ್ ಸಾಲ್ವ್ ಮಾಡಿದ್ರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದೇ ಮೆಥಡ್ ಸಾಲ್ವ್ ಮಾಡಬೇಕು, ಇಸ್ ನೋಡೋದಷ್ಟೇ ತುಂಬ ಲಾಂಗ್ ಇದೆ ಅಂತ ಅನ್ಸುತ್ತೆ. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವೋ ಅಷ್ಟು ಬರುತ್ತೆ. ಸೊ ಕ್ವಶನ್ ಸಾಲ್ವ್ ಮಾಡೋಣ. ಹೂ ಬಾರ್ನ್ 1991. ಸೊ ಲಾಸ್ಟ್ ಬಂದ್ಬಿಟ್ಟಿದೆ 1991ಅಲ್ಲಿ ಯಾರು ಬಾರ್ನ್ ಆದರು, ವಿ. ಸೊ ಅದಕ್ಕೆ ಅವನು ಫಸ್ಟ್ ಕ್ವಶನ್ನು ಅರ್ಧ ಸಾಲ್ವ್ ಮಾಡಿದಾಗ ನಮಗೆ ಆನ್ಸರ್ ಸಿಗಲ್ಲ, ಕಂಪ್ಲೀಟ್ ಸಾಲ್ವ್ ಮಾಡಿದಾಗ ಬರೋದು ವಿ. ವಾಟ್ ಈಸ್ ದ ಡಿಫ್ರೆನ್ಸ್, ವಾಟ್ ಈಸ್ ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಪಿ ಕ್ಯೂ? ಏಜ್ ಡಿಫ್ರೆನ್ಸ್ ಕೇಳಿದಾನೆ ಪಿ ಕ್ಯೂ. ಪಿ ಏಜ್ ಎಷ್ಟಿದೆ, 48 ಇದೆ. ಕ್ಯೂ ಏಜ್ ಎಷ್ಟಿದೆ, 69 ಇದೆ. ಡಿಫ್ರೆನ್ಸ್ ಕೇಳಿದಾನೆ 9, 1, 21 ಆನ್ಸರ್. ಸೊ 21 ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯು ಬಾರ್ನ್ ಆನ್ ವಿಚ್ ಇಯರ್? ಯು ಬಾರ್ನ್ ಆನ್ ವಿಚ್ ಇಯರ್ ಅಲ್ವಾ, ಯು ಬಾರ್ನ್ ಆನ್ ಇಯರ್ 1972. ಫೈಂಡ್ ದ ಆಡ್ ಒನ್ ಔಟ್ ಆಫ್ ದ ಫಾಲೋಯಿಂಗ್ ಪೇರ್. ಯಾವುದಾದ್ರೂ ಒಂದು ತಪ್ಪು ಇರುತ್ತೆ. T42 ಅಲ್ಲಿದೆ, T42, W63. T42 ಕರೆಕ್ಟ್ ಇದೆ, W63 ಕರೆಕ್ಟ್ ಇದೆ. ನೆಕ್ಸ್ಟು Q72 ಇದೆ, V91. Q72 ರಾಂಗ್, Q72 ರಾಂಗ್.
ಕ್ಯೂ 72 ರಾಂಗ್ ಇದೆ. 91 ಅಲ್ಲಿ ಬಿ ಇರ್ಬೇಕು, ಕರೆಕ್ಟ್ ಇದೆ. ಇನ್ನು ಆರ್ ಅಲ್ಲಿ 78 ಅಲ್ಲಿದೆ. ಸೊ ಚೆಕ್ ಮಾಡಿ, ಇದು ಆರ್ ಒಂದು. ವಾಟ್ ಈಸ್ ದ ಸಮ್ ಆಫ್ ದ ಏಜ್ ಆಫ್ ಪಿ ಆರ್? ಸೊ ಪಿ ಆರ್ ಎಷ್ಟಿದೆ? ಪಿ ಮತ್ತೆ ಆರ್, 69 39. ಸೊ 9 7 18 ಒಂದು ಕ್ಯಾರಿ, 6 3 9 ಒಂದು 108 ಬರಬೇಕು ಆನ್ಸರು. ಚೆಕ್ ಮಾಡಿ, 108 ಇದೆಯಾ? ರೈಟ್ ಇದೆ. ಸೊ ಈ ಥರ ಸಾಲ್ವ್ ಮಾಡಬೇಕು. ಕಂಪ್ಲೀಟ್ ಸಾಲ್ವ್ ಮಾಡಿದ ಮಾತ್ರ ಇದು ಆನ್ಸರ್ ಸಾಧ್ಯ. ಕನ್ಫ್ಯೂಷನ್ ಆದರೆ ಸ್ಕಿಪ್ ಮಾಡಿಬಿಡಿ. ಸೊ ಪ್ರಾಕ್ಟೀಸ್ ಜಾಸ್ತಿ ಇಲ್ಲ ಅಂದರೆ ಇದು ಸ್ಕಿಪ್ ಮಾಡೋದು ಬೆಟ್ರೆ, ಯಾಕಂದರೆ ಸ್ವಲ್ಪ 1 30 ಸೆಕೆಂಡ್ ಜಾಸ್ತಿ ತೊಗೊಳುತ್ತೆ. ಸೊ ಇದಿಷ್ಟು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಮೈ ಚಾನಲ್.